ಓಕೆ, ಖ್ಯಾತ ಸಾಹಿತಿಗಳು ಜಯಂತ ಕಾಯ್ಕಣಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಅರವಿಂದ್ ಅರವಿಂದ್ ಮಾತನಾಡ್ತಾ ಇದ್ದೀನಿ ನಾನು. ನಮಸ್ಕಾರ ಸರ್. ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ವಿಷಯ ಗೊತ್ತಾಗಿರ್ಬೇಕು ತಮಗೆ. ಹೌದೌದು, ಅದು ಅದೇ ತಕ್ಷಣ ಏನಾಗುತ್ತೆ ಇಂತ ನಮ್ಮ ತುಂಬಾ ಆಪ್ತ ಹಿರಿಯರು ನಮ್ಮ ಸಂವೇದನೆಯನ್ನ ರೂಪಿಸಿದವರು, ನಮ್ಮ ಜೊತೆಗೆ ಬದುಕು ಮಾಡ, ಯಾಕಂದ್ರೆ ನಮ್ಮನ್ನ ರೂಪಿಸಿದವ್ರ ಜೊತೆಗೆ ಬದುಕ್ತಿರ್ತೀವಿ ನಾವು. ನಿಜ ಸರ್. ಒಂದೇ ಮನೇಲಿ ಇರಲ್ಲ ಅಷ್ಟೇ, ಅವರೆಲ್ಲ ಹಿರಿಯರು ಅಲ್ವಾ. ಅವರು ಹೋದಾಗ ಒಂದು ಒಂದು ಶೂನ್ಯ ಹೊರಟು ಬಿಡುತ್ತೆ. ಒಂದ್ ರೀತಿ ಈ ಮಾತು ಹೊರಡಲ್ಲ, ನಾವು ಸುಮ್ನೆ ಏನೋ ಪೊಳ್ಳು ಪೊಳ್ಳು ಮಾತಾಡ್ತಿರ್ತೀವಿ ಅಷ್ಟೇ ಬಿಟ್ರೆ ಅದನ್ನ ಇನ್ನು ನಾವು ಮನ್ಸು ಡೀಲ್ ಮಾಡ್ತಾ ಇರುತ್ತೆ. ಅರೆ ಹೋಗ್ಬಿಟ್ರಲ್ಲ, ನಮ್ಮ ಸಮಾಜ ಅನ್ನೋದು, ನಮ್ಮ ಸೋ ಕಾಲ್ಡ್ ಕಲ್ಚರಲ್ ಸಮಾಜ ಅನ್ನೋದು ಒಂದು ಹಿರಿಯರಿಲ್ಲದ ಮನೆ ಆಗ್ತಾ ಇದೆಯಲ್ಲ. ಹೌದು ಸರ್. ಒಬ್ಬೊಬ್ರೆ ಹಿರಿಯರು ಹೋಗ್ತಾ ಇದಾರಲ್ಲ. ಗಂಗಾಧರ ಚಿತ್ತಾಳರು ಇಂದು ಒಂದ್ಸಲ ಒಂದು ಉಪಮೆ ಕೊಡ್ತಾರೆ. ಒಂದು ಯಾವ್ದು ಹಳೆ ತುಂಬಾ ದಿವಸದ ಮೇಲೆ ಮನೆಗೆ ಬಂದಾಗ ಅಂಗಳದಲ್ಲಿದ್ದ ಕರಿಮಾವಿನ ಮರ ಬಿದ್ದು ಬಾನಿಗೆ ದೊಡ್ಡ ದೊಡ್ಡ ತೂತು ಅಂತ ಹೇಳ್ತಾರೆ ಅವರು. ಅಂದ್ರೆ ಬಾನಿಗೆ ಒಂದು ತೂತಾಗ್ಬಿಟ್ಟಿದೆಯಪ್ಪ ಅನ್ನುವಂತ ಒಂದು ನಿರ್ವಾತ, ಒಂದು ಶೂನ್ಯ ಉಂಟು ಮಾಡುತ್ತೆ. ಸೊ ನಿಸಾರಾಮದ್ರಂತಹ ವ್ಯಕ್ತಿಗಳು ದೈಹಿಕ ಅಗಲಿ ಅಂದ್ರೆ ದೇಹ ಅಂತ ಇದೆಯಲ್ಲ, ಈ ತರದ ಒಂದು ಶೂನ್ಯವನ್ನ ಖಂಡಿತ ನಮ್ಗೆ ಸೃಷ್ಟಿಸುತ್ತೆ. ಅಟ್ ದ ಸೇಮ್ ಟೈಮ್ ಅದು ನಮಗೊಂದು ಅವಕಾಶವನ್ನು ಕೊಡುತ್ತೆ. ಅದು ಅದು ನಾವು ಅವರಿಂದ ಬ್ಯಾಟನ್ ತೆಗೆದುಕೊಳ್ಳುವಂತ ಕಾಲ ಅದು. ಈ ರಿಲೇ ರೇಸ್ ನಲ್ಲಿ ನೋಡಿ, ಬ್ಯಾಟನ್ ಹಿಡ್ಕೊಂಡು ಓಡ್ತೀವಿ, ಒಬ್ಬರು ಒಂದು ಮತ್ತೊಬ್ಬರಿಗೆ ಕೊಡ್ತಾರೆ, ಮತ್ತೊಬ್ಬರು ಆ ಬ್ಯಾಟನ್ ಹಿಡ್ಕೊಂಡು ಮತ್ತೆ ಮುಂದೆ ಓಡ್ತಾರೆ. ಸೊ ಅವರಿಂದ ನಾವು ಯಾವ ಬ್ಯಾಟನ್ ತಗೋಬಹುದು ಈಗ? ಯಾಕಂದ್ರೆ ಆ ಬ್ಯಾಟನ್ ಹಿಡ್ಕೊಂಡು ನಾವು ಓಡ್ಬೇಕು, ನಾವು ಇರೋ ತನಕ ನಾವು ಓಡ್ಬೇಕು. ಆ ಬ್ಯಾಟನ್ನು ಅವರು ನಂಬಿದ ಮೌಲ್ಯಗಳು, ಅವರು ನಮಗೆ ಕೊಟ್ಟಂತ ಚಿಂತನಶೀಲ ತನ್ಮಯತೆಯ ಫಲಗಳು. ಉದಾಹರಣೆಗೆ ಒಂದು ಮಾತು ನನಗೆ ಹೇಳ್ತೇನೆ, ಈಗಾಗಲೇ ಒಂದಿಬ್ಬರಿಗೂ ಅದನ್ನೇ ಹೇಳಿದೆ ನಾನು. ಏನು ಅಂದ್ರೆ, ನಿಸಾರಾಮದ ಅಂದ ತಕ್ಷಣನೇ ನಿತ್ಯೋತ್ಸವದ ಕವಿ, ನಿತ್ಯೋತ್ಸವದ ಕವಿ ಅಂತ ನಾವು ಅವ್ರನ್ನ ಗುರುತಿಸ್ತೀವಿ. ಅದು ಬಹಳ ದೊಡ್ಡ ಅಪಚಾರ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಅವರು ಅದಕ್ಕಿಂತ ಮಿಗಿಲಾದಂತಹ ಕಾವ್ಯವನ್ನು ನಮಗೆ ಕೊಟ್ಟೋಗಿದ್ದಾರೆ. ನಿತ್ಯೋತ್ಸವದ ನಂತರದ ಕವಿ ಭಾವಗೀತೆ ನಿತ್ಯೋತ್ಸವ ಅವರು ಮಾತಾಡಿದ್ದು ಎಲ್ಲ ಹೌದು, ಆದ್ರೆ ಅವರ ಮುಖ್ಯ ಕೊಡುಗೆ ಕನ್ನಡಕ್ಕೆ ಇದ್ದಿದ್ದು ನಿತ್ಯೋತ್ಸವದ ಜೊತೆ ಜೊತೆಗೇನೆ ಅವರು ಕೊಟ್ಟಂತ ಕವನ ಸಂಗ್ರಹಗಳು. ಅದು ಸಂಜೆ ಐದರ ಮಳೆ ಇರಬಹುದು, ಅಥವಾ ಮನಸ್ಸು ಗಾಂಧಿ ಬಜಾರ್ ಇರಬಹುದು, ರಾಮನ್ ಸತ್ತ ಸುದ್ದಿ ಇರಬಹುದು, ಗುರಿಗಳು ಸಾರ್ ಗುರಿಗಳು, ಎಷ್ಟು ಕವಿತೆಗಳನ್ನು ಅವರು ನಮಗೆ ಸಂಕಲನದ ರೂಪದಲ್ಲಿ ಕೊಟ್ಟು ಹೋಗಿದ್ದಾರೆ. ಅನಾಮಿಕ ಆಂಗ್ಲರು ಅನ್ನುವಂತ ಒಂದು ಅವರ ಕವನ ಸಂಕಲನ ಇದೆ. ಆಮೇಲೆ ಸ್ವಯಂ ಸೇವೆಯ ಗಿಳಿಗಳು ಅಂತ ಕವನ ಸಂಕಲನ ಇದೆ. ನಾನೆಂಬ ಪರಕೀಯ ಅನ್ನುವಂತ ಕವನ ಸಂಕಲನ ಇದೆ. ಒಂದಲ್ಲ ಎರಡಲ್ಲ ಎಷ್ಟು ಕವನ ಸಂಕಲನಗಳು. ಆ ಕವನಗಳೆಲ್ಲ ಹಾಡುವಂತ ಕವಿತೆಗಳಲ್ಲ, ಅವು ಭಾವಗೀತೆಗಳಲ್ಲ. ಅವು ನಮ್ಮನ್ನ ಚಿಂತನೆಗೆ ತೊಡಗಿಸಿ ಬದುಕಿನ ಜೊತೆಗೆ ಒಂದು ನೇರ ಸಂವಾದ ಮಾಡ್ಲಿಕ್ಕೆ ಪ್ರೇರೇಪಿಸುವಂತ ಮಹತ್ವದ ಕವಿ, ಕನ್ನಡದ ಕವಿ ಅವರು. ಹೀಗಾಗಿ ನಾವು ಅವರ ಆ ಕಾವ್ಯದ ಒಂದು ನಾವು ಓದ್ದೆ ಹೋದ್ರೆ ನಾವು ನಿಸಾರ್ ಅವರಿಗೆ ಮಾಡುವ ಬಹಳ ದೊಡ್ಡ ಅಪಚಾರ. ಅದನ್ನು ನಾವು ಓದಲೇಬೇಕು. ಆಮೇಲೆ ಅವರು ಪಾಬ್ಲೋ ನೆರೋದಾ ಅವರ ಮಹಾ ದೊಡ್ಡ ಒಂದು ಕವನ ಸಂಕಲನವನ್ನ ಆ ಕಾಲಕ್ಕೆ ಕನ್ನಡದಲ್ಲಿ ತಂದವರು. ಒಂದು ಸಮಾಜಮುಖಿಯಾದ ಒಂದು ಕಾವ್ಯದ ಮತ್ತು ಸಾಹಿತ್ಯದ ಚಳವಳಿ ಶುರುವಾದಾಗ ಅದಕ್ಕೆ ಅವಿಭಾಜ್ಯವಾಗಿ ಬಂದು ನಿಂತ ಸಂವೇದನೆ ಅವರು. ಆಮೇಲೆ ಅವರು ಕನ್ನಡದ ಎಲ್ಲ ಸಣ್ಣ ಪತ್ರಿಕೆಗಳನ್ನು ಪೋಷಿಸಿದವರು. ನನಗದು ಬಹಳ ದೊಡ್ಡ ವಿಷಯ ಅಂತ ಅನಿಸ್ತದೆ. ನಮ್ಮಲ್ಲಿ ಜನಗಳಿಗೆ ರಾಜಧಾನಿಯಲ್ಲಿ ಇರುವಂತ ನಾಮಾಂಕಿತ ಪತ್ರಿಕೆಗಳಿಗೆ ಬರೆದ್ರೇನೆ ದೊಡ್ಡದು ಅಂತ ಅನ್ನುವಂತ ಒಂದು ಧೋರಣೆಯನ್ನ ಎಷ್ಟೋ ಜನ ಲೇಖಕರು ಹೊಂದಿರ್ತಾರೆ. ಆದ್ರೆ ಇವರು ಇಲ್ಲ, ಅವ್ರು ಆ ಕಾಲದಲ್ಲಿ ಬೆಂಗಳೂರಲ್ಲಿ ಇದ್ರು ಕೂಡ ನಾಡಿನ ಮೂಲೆ ಮೂಲೆಯಿಂದ ಬರುವಂತಹ ಸಣ್ಣ ಸಣ್ಣ ಪತ್ರಿಕೆಗಳು, ಕನ್ನಡ ಸಾಹಿತ್ಯ ಬೆಳೆದಿದ್ದೆ ಸಣ್ಣ ಪತ್ರಿಕೆಗಳ ಮೂಲಕ ಮುಖ್ಯವಾಗಿ. ಅದು ಸಂಕ್ರಮಣ ಇರಬಹುದು, ಅದು ಚಿತ್ಲಿಂಗಪಟ್ಟಣ ಶೆಟ್ಟಿ, ಗಿರಡ್ಡಿ ಗೋವಿಂದರಾಜು ಮತ್ತು ಚಂದ್ರಶೇಖರ್ ಪಾಟೀಲ್ ಧಾರವಾಡದಿಂದ ತರ್ತಾ ಇದ್ರು, ಗೋವಿಂದ ಕೆ ವಿ ಸುಬ್ಬಣ್ಣ ಮತ್ತು ಗೋಪಾಲ್ ಅಡಿಗರು ಸೇರಿ ಸಾಕ್ಷಿ ಸಾಗರದಿಂದ ತರ್ತಾ ಇದ್ರು, ವಿವೇಕ ರೈ ಮತ್ತು ಸಂಗಡಿಗರು ಮುಂಗಾರು ಅನ್ನುವಂತಹ ಪತ್ರಿಕೆಯನ್ನ ಮಂಗಳೂರಿಂದ ತರ್ತಾ ಇದ್ರು, ಶೂದ್ರ ಶ್ರೀನಿವಾಸ್ ಇವರೆಲ್ಲ ಗೆಳೆಯರು ಇಲ್ಲಿಂದ ಶೂದ್ರ ಅನ್ನುವಂತ ಪತ್ರಿಕೆ ತರ್ತಾ ಇದ್ರು. ಅಂದ್ರೆ ಇದು ನಾನು 70ರ ದಶಕದ ಮಾತಾಡ್ತಾ ಇದ್ದೇನೆ. ನೀವು ಆ ಪತ್ರಿಕೆಗಳ ಸಂಚಿಕೆಗಳನ್ನ ಯಾವುದೇ ಲೈಬ್ರರಿಯಲ್ಲಿ ಇದ್ರೆ ಅಥವಾ ಯಾರಾದರೂ ಮನೆಯಲ್ಲಿ ಇದ್ರೆ ತೆಗೆದು ಸುಮ್ನೆ ತೆಗಿರಿ, ಬೈ ಚಾನ್ಸ್ ನಿಮಗೆ ನಿಸಾರ್ ಅಹಮದ್ರ ಕವಿತೆ ಸಿಕ್ತಿದ್ರೆ ಹೇಳಿ, ಅವ್ರ ಎಲ್ಲಾ ಪತ್ರಿಕೆಗಳಿಗೂ ತಮ್ಮ ಅತ್ಯುತ್ತಮವಾದ ಕವಿತೆಗಳನ್ನು ಕೊಟ್ಟಿದ್ದಾರೆ ಅವೆಲ್ಲ. ಆಮೇಲೆ ಅವರ ಮೇರು ಸಂಕಲನದಲ್ಲಿ ಬಂದಿರೋ ಕವಿತೆಗಳು. ನಾನು ಹೇಳೋದು ಕನ್ನಡದ ಕೆಲಸ ಅಂದ್ರೆ ಅಲ್ಲಿ ಗ್ರೇಡೇಷನ್ ಇಲ್ಲ, ಅದು ಕನ್ನಡ ಎಲ್ಲೆಲ್ಲಿದೆಯೋ ಅಲ್ಲಿ ಅಲ್ಲೆಲ್ಲಿಗೂ ತಲುಪುವಂತ ಒಂದು ಕೆಲಸ ಅಂತ ಅವರು ಇದ್ದವರು. ಮತ್ತೆ ಅವರು ಭೂಗರ್ಭ ಶಾಸ್ತ್ರದ ವಿದ್ಯಾರ್ಥಿ ಮತ್ತು ಪ್ರಾಧ್ಯಾಪಕರು, ಜಿಯಾಲಜಿಸ್ಟ್ ಅವರು. ನಾವು ಅದನ್ನು ಕೂಡ ಮರ್ತ್ಬಿಡ್ತೀವಿ. ನಾವು ಕವಿಗಳು ಅಂದ್ಕೊಂಡು ಅವ್ರು ಎಮ್ಎ ಕನ್ನಡ ಮಾಡ್ಕೊಂಡ್ ಬಂದಿರ್ತಾರೆ. ಮೂಲತಃ ಅವ್ರ ವಿದ್ಯಾಭ್ಯಾಸನೇ ಭೂಗರ್ಭಶಾಸ್ತ್ರ. ಭೂಗರ್ಭಶಾಸ್ತ್ರ. ಹೀಗಾಗಿ ಒಂದು ಸೈಂಟಿಫಿಕ್ ಟೆಂಪರ್, ಒಂದು ವೈಚಾರಿಕ ಎಚ್ಚರ, ವೈಚಾರಿಕ ಒಂದು ಕ್ಲಾರಿಟಿ, ಒಂದು ಸ್ಪಷ್ಟತೆ ಇರುವಂತ ಒಂದು ವ್ಯಕ್ತಿ.
ಸೊ ನಾನು ನಮ್ಮ ತಂದೆ ಯೂಸ್ ಮಾಡುವಂತ ಒಂದು ಪದವನ್ನು ಇವರಿಗೆ ಯೂಸ್ ಮಾಡ್ತೀನಿ. ಅದು ಚಿಂತನಶೀಲ ತನ್ಮಯತೆ ಅಂತ ಪದ ಯೂಸ್ ಮಾಡ್ತಿದ್ರು ನಮ್ಮ ತಂದೆ. ಬರೀ ತನ್ಮಯತೆ ಇದ್ರೆ ಆಗಲ್ಲಪ್ಪ, ಚಿಂತನಶೀಲವಾಗಿರ್ಬೇಕು ಅದು ಅಂತ. ಬರೀ ತನ್ಮಯತೆ ಇದ್ರೆ ಭಾವಲೋಲುಪತೆ ಆಗ್ಬಿಡ್ಬಹುದು, ಬರೀ ಚಿಂತನೆ ಇದ್ರೆ ಅದು ಶುಷ್ಕವಾಗಿರ್ಬಹುದು, ಶುಷ್ಕ ಪಾಂಡಿತ್ಯ ಆಗ್ಬಿಡ್ಬಹುದು. ನಮಗೆ ಬೇಕಾಗಿರೋದು ಚಿಂತನಶೀಲವಾದಂತಹ ತನ್ಮಯತೆ. ಅದು ಅಪರೂಪದ ಒಂದು ಕವಿಗಳಲ್ಲಿ ಅದು ಸಿದ್ಧಿಸ್ತದೆ. ಅಂತ ಅಪರೂಪದ ಚಿಂತನಶೀಲ ತನ್ಮಯತೆಯ ಮತ್ತು ಇಡೀ ಸಮಾಜವನ್ನೇ ಒಂದು ಕುಟುಂಬ ಎಂದು ಬಗೆದ, ಯಾವತ್ತೂ ತಮ್ಮ ಗುಳಿಗೆನ್ನೆಯ ನಗುವಿನಿಂದ ನಮಗೆ ಆಪ್ತರಾದಂತಹ ನಿಸಾರಾಮದ ಅವರಿಗೆ ಒಂದು ದೊಡ್ಡ ಕೃತಜ್ಞತೆಯ ನಮಸ್ಕಾರ. ಅದರ ಜೊತೆಗೆ ಸರ್, ಬಹಳ ಚೆನ್ನಾಗಿ ಮಾತಾಡಿದ್ರಿ ತಾವು. ಕನ್ನಡ ಭಾಷೆಯ ಉಳಿಸುವಿಕೆ ಅಥವಾ ಭಾಷೆಯನ್ನ ಉಳಿಸಬೇಕು ಅನ್ನೋದನ್ನ ಅದ್ರ ಒಪ್ತನೇ ಇರಲಿಲ್ಲ ಅವರು. ಏ ನೀವು ನಾವು ಯಾರ್ರೀ ಭಾಷೆಯನ್ನ ಉಳಿಸೋದಕ್ಕೆ, ಭಾಷೆ ತನಕ್ ತಾನೇ ಉಳಿಯುತ್ತೆ, ನಾವು ಮಾತಾಡ್ಕೊಂಡು ಹೋಗ್ಬೇಕಷ್ಟೇ, ಅದನ್ನ ನಾವು ಬಳಸ್ಕೋಬೇಕೆ ಹೊರತು ನಮ್ಮನ್ನ ಅದು ಬಳಸ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ರು. ನಾವು ಕನ್ನಡದಲ್ಲಿ ಬದುಕಬೇಕಲ್ವಾ, ನಾವು ಕನ್ನಡದಲ್ಲಿ ಬದುಕೋದನ್ನ ಬಿಟ್ರೆ ಅದು ಬೇಡ, ಅದು ನಾವು ಭಾಷೆ ಅಂತ ಸಿಂಪಲ್ ಮಾತಪ್ಪ. ನಾವು ಕನ್ನಡವನ್ನು ಉಳಿಸಬೇಕಾಗಿಲ್ಲ, ಕನ್ನಡ ನಮ್ಮನ್ನು ಉಳಿಸುತ್ತೆ. ಅದನ್ನ ಹೇಳೋರು ಯಾವಾಗ್ಲೂ ಅವರು ಕನ್ನಡ ನಮ್ಮನ್ನು ಉಳಿಸುತ್ತೆ ಅನ್ನೋದನ್ನ ನಂಬಿದವರು. ಕನ್ನಡ ಅಂದ್ರೆ ಬರೀ ಅದು ಬೋರ್ಡ್ ಬರೆಯೋದು ಅಷ್ಟೇ ಅಲ್ಲ, ಕನ್ನಡ ಅಂದ್ರೆ ಒಂದು ಜೀವನ ದೃಷ್ಟಿ ಅದು. ಹೌದೌದೌದೌದು, ಅದೊಂದು ಜೀವನ ದೃಷ್ಟಿ ಅದು. ಕನ್ನಡ ಅಂದ್ರೆ ಒಂದು ಅನುಭವ, ಅದು ಜೀವನಾನುಭವ. ಬೆಂಗಳೂರಿಂದ ಒಂದು 60-50 ಕಿಲೋಮೀಟರ್ ಆಚೆ ಹೋದ್ಮೇಲೆ ಎಲ್ಲ ಕಡೆಗೂ ಕನ್ನಡ ಇದೆ. ನಾವು ಇಲ್ಲಿ ಎಲ್ಲ ಒಂದು 100 ಸ್ಕ್ವೇರ್ ಕಿಲೋಮೀಟರ್ ಗಳಲ್ಲಿ ಕನ್ನಡ ಕೇಳಲ್ಲ ಅಂತ ಕ್ಷಣ ಏನು ಹಾಗಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಅಂದ್ರೆ ಅದು ಕರೆಕ್ಟ್, ಅವರು ಅವರ 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 ಒಂದು ಅನಿಸಿಕೆ ಸಂಪೂರ್ಣವಾಗಿ ನಿಜವೇ ಆದದ್ದು. ಆದ್ರೆ ಅವರಿಗೆ ಕೊನೆ ಕೊನೆಗೂ ತೊಂದರೆ ಆಯ್ತು ಅವ್ರಂದ್ರೆ ಅವ್ರು ಅದೇ ಶಿಕ್ಷಣ ಮಾಧ್ಯಮದಿಂದನೇ ಅಲ್ವಾ. ಈಗ ನೋಡಿ, ಈಗ ಶಿಕ್ಷಣ ಮಾಧ್ಯಮದಲ್ಲ ನೀವು ಕನ್ನಡ ತೆಗೆದು ಬಿಟ್ರೆ ಆಮೇಲೆ ಕಷ್ಟ ಅಲ್ವಾ ಕನ್ನಡಕ್ಕೆ. ಸೊ ಶಿಕ್ಷಣ ಮಾಧ್ಯಮಕ್ಕೆ ಬಂದಾಗ ಮಾತ್ರ ಅವ್ರು ಹೇಳ್ತಾ ಇದ್ರು, ಇಲ್ಲಪ್ಪ ಅಲ್ಲಿ ಬೇಕೇ ಬೇಕು ಕನ್ನಡ. ನಿನಗೆ ಕನಸು ಬೀಳುತ್ತಾ, ಕೇಳೋರು ಎಲ್ಲರಿಗೂ ನಿನಗೆ ಕನಸು ಬೀಳುತ್ತಾ? ಬೀಳುತ್ತೆ ಸರ್. ಕನಸಿನಲ್ಲಿ ನೀನ್ ಯಾವ ಭಾಷೆಯಲ್ಲಿ ಮಾತಾಡ್ತೀಯ ಅದು ನಿನ್ನ ಭಾಷೆ ಅಂತ ಹೇಳೋರು ಯಾವಾಗ್ಲೂ. ಕನಸಿನಲ್ಲಿ ಬೀಳೋ ಭಾಷೆ ನಿನ್ನ ಭಾಷೆ ಅಂತ ಅನ್ಬಿಟ್ಟು ನೀವು ಕನಸು ಅಂದಾಗ ನೆನಪಾಯ್ತು. ಮಿಡ್ ಸಮರ್ ನೈಟ್ ಡ್ರೀಮ್ ಕೂಡ ಕನ್ನಡಕ್ಕೆ. ಎಸ್ ಸರ್. ಥ್ಯಾಂಕ್ ಯು ಜಯಂತ್ ಕಾಯ್ಕಿಣಿ ಅವರೇ, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತಾಡಿದಕ್ಕೆ ಧನ್ಯವಾದ.